ಕರ್ನಾಟಕ ಗೆಲ್ಲಲು ಪ್ರಧಾನಿ ಮೋದಿ ಅಸ್ತ್ರ ರಾಜ್ಯದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ನರೇಂದ್ರ ಮೋದಿ ಸಮಾವೇಶ ಆರು ಪ್ರಾಂತ್ಯ ಕಲ್ಯಾಣ ಕರ್ನಾಟಕ ಹಳೇ ಮೈಸೂರು ಭಾಗವೇ ಟಾರ್ಗೆಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವಿಷಯ ನಮಸ್ಕಾರ ನರೇಂದ್ರ ಮೋದಿ ಅವರು ಮತ್ತೆ ಕರ್ನಾಟಕದಲ್ಲಿ ಅಬ್ಬರದ ಸಮಾವೇಶಗಳನ್ನು ಮಾಡೋದಕ್ಕೆ ತಯಾರಾಗ್ತಾ ಇದ್ದಾರೆ ಚುನಾವಣೆ ಘೋಷಣೆ ಆಗಿದೆ ಮೇ ಹತ್ತನೇ ತಾರೀಕು ಎಲೆಕ್ಷನ್ನು ಸೊ ಅದರ ಒಳಗಡೆ ಈಗ ಕರ್ನಾಟಕದ ಆರು ಪ್ರಾಂತ್ಯಗಳಲ್ಲಿ ನರೇಂದ್ರ ಅವರನ್ನು ಪ್ರಚಾರಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಮಾಡ್ತಾ ಇದೆ ಬಿ ಜೆ ಪಿ ಹೇಗಾದರೂ ಮಾಡಿ ಗೆಲ್ಲಬೇಕು ಅಂತ ಸೊ ಆರು ಪ್ರಾಂತ್ಯ ಇದೆ ಬೆಂಗಳೂರು ಭಾಗ ಹಳೆ ಮೈಸೂರು ಭಾಗ ಕರಾವಳಿ ಮಧ್ಯ ಕರ್ನಾಟಕ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಸೊ ಈ ಆರು ಭಾಗದಲ್ಲಿ ದೊಡ್ಡ ದೊಡ್ಡ ಸಮಾವೇಶಗಳನ್ನು ಮಾಡೋದಕ್ಕೆ ಪ್ರತಿಯೊಂದು ಭಾಗಕ್ಕೆ ಮೂರು ಸಮಾವೇಶ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ವಿಶೇಷವಾಗಿ ಹಳೆ ಮೈಸೂರು ಭಾಗ ಜೊತೆಗೆ ಕಲ್ಯಾಣ ಕರ್ನಾಟಕ ಇಲ್ಲಿ ನಾಲ್ಕರಿಂದ ಐದು ಸಮಾವೇಶವನ್ನು ಮಾಡೋದಕ್ಕೆ ಬಿ ಜೆ ಪಿ ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಒಟ್ಟು ಇಪ್ಪತ್ತು ಇಪ್ಪತ್ತು ಅಥವಾ ಇಪ್ಪತ್ತೊಂದಕ್ಕೂ ಹೆಚ್ಚು ಮೋದಿ ಸಮಾವೇಶವನ್ನು ಮಾಡೋದಕ್ಕೆ ವಿಶೇಷವಾಗಿ ಮೇ ಮೊದಲ ವಾರದಲ್ಲಿ ಮೇ ಒಂದನೇ ತಾರೀಕಿಂದ ಆರನೇ ತಾರೀಕು ಒಳಗಡೆ ಈ ಅತಿ ಹೆಚ್ಚು ಸಮಾವೇಶನ ಮಾಡೋದಕ್ಕೆ ಬಿ ಜೆ ಪಿ ಪ್ಲಾನ್ ಮಾಡ್ಕೊಳ್ತಾ ಇದೆ ಶಿವ ಈಗಾಗಲೇ ಮೋದಿ ಸಾಕಷ್ಟು ಬಾರಿ ಹೋಗಿದ್ದಾರೆ ಮಂಡ್ಯಕ್ಕೆ ಬಂದೋದ್ರು ಮಂಡ್ಯಕ್ಕೆ ಹೋಗಿದ್ದೆ ದೊಡ್ಡ ಒಂದ್ ರೀತಿ ಬಿಜೆಪಿಗೆ ಉಲ್ಲಾಸ ಉತ್ಸಾಹ ತಂದ್ಬಿಡ್ತು ಅದಾದ್ಮೇಲೆ ಬೆಳಗಾವಿಗೆ ಬಂದ್ರು ಹುಬ್ಳಿಧರ್ ಬಂದ್ರು ಶಿವಮೊಗ್ಗಕ್ಕೆ ಬಂದ್ರು ದಾವಣಗೆರೆಗೆ ಬಂದ್ರು ಸೊ ಚುನಾವಣೆ ಘೋಷಣೆಗೂ ಮುನ್ನವೇ ಸಾಕಷ್ಟು ಪ್ರಚಾರ ಮಾಡೋಗಿದ್ದಾರೆ ಮೋದಿ ಮೊದ್ಲಿಂದು ಇದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಪ್ರಧಾನಿ ಆದರು ಹ್ಮ್ ನಾಗಮಂಗ್ಲದಲ್ಲಿ ಎರಡ್ ಸಾವಿರ ಓಟು ಮದ್ದೂರಲ್ಲಿ ನಾಲ್ಕು ಸಾವಿರ ಓಟು ಹ್ಮ್ ಏನು ಮ್ಯಾಜಿಕ್ ಏನಾಗಲ್ಲ ಮೋದಿ ಬಂದರೂ ಸಹ ಹ್ಮ್ ಮೋದಿ ಬಂದರೂ ಸಹ ಸ್ಥಳೀಯವಾಗಿ ಒಳ್ಳೆ ಬೀಜಗಳನ್ನ ಬಿತ್ತನೆ ಮಾಡಿರಬೇಕು ಬೀಜಗಳು ಮೀನ್ಸ್ ಕ್ಯಾಂಡಿಡೇಟ್ ಆಗಿರ್ಬೇಕು ಈ ಬಾರಿ ಯಾಕೆ ಕಳೆ ಮೈಸೂರ್ಲಿ ಮಂಡ್ಯದಲ್ಲಿ ಅದರಲ್ಲಿ ಎಸ್ಪೆಷಲಿ ಸೌಂಡ್ ಬಿಜೆಪಿ ಅಂದ್ರೆ ಮಧುರಾ ಸ್ವಾಮಿಗೌಡ ಮಂಡ್ಯದಲ್ಲಿ ಅಶೋಕ್ ಜೈರಾಮು ಮಳವಳ್ಳಿ ಮುಂದರಾಜು ಶ್ರೀರಂಗಪಟ್ನ ಸಚಿ ಕೆಆರ್ಪೇಟೆ ನಾರಾಯಣಗೌಡ ನಾಗಮಂಗ್ಲಾ ಶಿವರಾಮೇಗೌಡ ಪ್ಲಸ್ ಫೈಟರ್ ರವಿ ಇವರೆಲ್ಲ ಬಂದಿರೋ ಕಾರಣಕ್ಕೆ ಅಂಡ್ ಸುಮಲತಾ ಸೇರ್ಪಡೆ ಅಂದ್ರೆ ಬೆಂಬಲ ಇಷ್ಟೇ ಹಳೆ ಹೆಂಗೆ ಅಂತಂದ್ರೆ ನಿಮ್ಗೆ ಈಗ ನೀರ್ ಬಿಟ್ಬಿಟ್ರೆ ಬೆಳೆ ಬಂದ್ಬಿಡಲ್ಲ ಏನ್ ಕಾವೇರಿ ನೀರು ಹರ್ಸದ್ವಿ ಅಂದ್ರೆ ಬೆಳೆ ಬರಲ್ಲ ಕಾವೇರಿ ನೀರು ಹರಿದರು ಅಲ್ಲಿ ಸರಿಯಾಗಿ ಉತ್ತ ಬಿತ್ತು ಬಿತ್ತು ವ್ಯವಸಾಯ ಮಾಡಿದ್ರೆ ಬರುತ್ತೆ ಸೊ ಈಗೇನಾಗಿದೆ ಈ ಚುನಾವಣೆಯಲ್ಲಿ ಅವರು ಮಂಡ್ಯದಲ್ಲಿ ಸರಿಯಾಗಿ ಉತ್ತು ಒಳ್ಳೆ ಬೀಜ ಬಿತ್ತನೆ ಮಾಡಿ ವ್ಯವಸಾಯ ಮಾಡ್ಬಿಟ್ಟು ಔಷಧಿ ಹೊಡೆದು ನೀಟಾಗಿ ಬೆಳೆ ಬೆಳೆಯ ಹೊರಟವ್ರೀಗ ಫಲ ಕೊಡುತ್ತ ಅನ್ನೋದು ಹದ್ ಗೊತ್ತಾಯ್ತದೆ ಬಟ್ ಹೌದು ಈಗ ಮೋದಿ ಅನ್ನೋ ಕಾರಣಕ್ಕೆ ಬಿಜೆಪಿ ಏನ್ ವೈಟೇಜ್ ಬಂದ್ಬಿಡ್ಲಿಲ್ಲ ಮಂಡ್ಯದಲ್ಲಿ ಜನ ಕರ್ಕ ಬರಕ್ ಲೀಡರ್ಗಳು ಅಂದ್ರೆ ಮೋದಿ ಬರದೇ ಇದ್ರು ಇಲ್ಲ ಅಂತ ಹೇಳ್ತಿಲ್ಲ ಐದು ಪರ್ಸೆಂಟ್ ಅದನ್ನೇ ಹೇಳ್ತಾ ಇರ್ತದೆ ಸುಮಲತಾ ಇಂದ ಒಂದ್ ಹತ್ತು ಪರ್ಸೆಂಟ್ ಓಟಾ ಮೋದಿಯಿಂದ ಒಂದ್ ಐದೆಂಟ್ ಓಟ ಕ್ಯಾಂಡಿಡೇಟ್ ಇಂದ ಒಂದು ಇಪ್ಪತ್ ಮೂವತ್ತು ಪರ್ಸೆಂಟ್ ಆ ಮಾನದಂಡದಲ್ಲಿ ಬಿಜೆಪಿ ವೈಟೇಜ್ ಬಂದಿದೆ ಅಭ್ಯರ್ಥಿಗಳು ಅಭ್ಯರ್ಥಿಗಳ ಹಣಬಲ ಕೆಪಾಸಿಟಿ ಸುಮಲತಾ ಜೊತೆಗೆ ಮೋದಿ ಮತ್ತೆ ಬಿಜೆಪಿ ಕಾಂಗ್ರೆಸ್ ಏನಂತ ರಾಜ್ಯ ಬಿಜೆಪಿ ಸರ್ಕಾರ ತಮ್ಮ ಬಿಜೆಪಿ ಸರ್ಕಾರದ ಫೇಸ್ ವ್ಯಾಲ್ಯೂ ಅನ್ನ ಅಂದ್ರೆ ನಾವೇನೂ ಮಾಡಿಲ್ಲ ಅಂತ ಗೊತ್ತು ಫೇಸ್ ಕೂಡ ಇಲ್ಲ ಅವ್ರಿಗೆ ಯಾರನ್ನು ತೋರಿಸಬೇಕು ಇಲ್ಲ ಇಲ್ಲ ಅದಕ್ಕೆ ಮೋದಿ ಕರ್ಕೊಂಡ್ಬಾರ ಪದೇ 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 ಅಂತ ಬಿಜೆಪಿ ಅವ್ರಿಗೆ ರಾಜ್ಯದಲ್ಲಿ ಫೇಸ್ ಇಲ್ಲ ಕಾಂಗ್ರೆಸ್ ಅವ್ರಿಗೆ ರಾಜ್ಯದಲ್ಲಿ ಫೇಸ್ ಇಲ್ಲ ಜನ ಯಾರು ನೋಡ್ಕೊಂಡು ಓಟ್ ಹಾಕ್ತು ಏನ್ ಮರ ನಾವು ಹೇಳ್ತಿವಿ ಬಡ್ಕಂಡ್ ಸಾಯ್ತಿವಿ ಕ್ಯಾಂಡಿಡೇಟ್ ನೋಡ್ ಓಟ್ ಹಾಕ್ರಪ್ಪ ಅಂತ ಕ್ಯಾಂಡಿಡೇಟ್ ನೋಡ್ ಓಟ್ ಹಾಕಿ ಎಲ್ಲ ಕ್ರಿಮಿನಲ್ ಗಳಿಗೆ ಜೈಲ್ಗೆ ಹೋಗ್ ಬಂದವ್ರಿಗೆ ಲೂಟಿ ಕೋರ್ಗೆ ಅಯೋಗ್ಯರ್ ಓಟ್ ಹಾಕ್ಬೇಡಿ ನಾವ್ ಕೇಳಲ್ವೇ ಎಲ್ರದು ಒಂದು ಒಂದು ಮಾತು ಹ ತುಂಬಾ ಕಡೆ ಹೋದಾಗ ಏನಂತ ನಾವು ಮೋದಿ ನೋಡ್ ಓಟ್ ಹಾಕ್ತಿವಿ ಅಂತ ಹೇಳುವ ಅಭ್ಯರ್ಥಿ ಓಟ್ ಹಾಕ್ತಿವಿ ಅಂತ ಹೌದು ಆಯ್ತಪ್ಪ ಪಬ್ಲಿಕ್ ಒಪಿನಿಯನ್ ಟೈಟ್ಲ್ ಕೊಡ್ತಾ ಇದೆಯಾ ಅಲ್ಲಿ ಯಾರು ಹೇಳ್ತಾನೆ ನಮ್ ಮೋದಿ ಗೀದಿ ಇಲ್ಲ ನಮ್ಗೆ ಮುಂದರತ್ನ ಅಂತ ನಂಡರತ್ನ ಹ್ಮ್ ಜನ ಈ ಬಾರಿ ಚುನಾವಣೆ ಮೇಲ್ಮಟ್ಟಕ್ಕಿಂತ ಕ್ಯಾಂಡಿಡ್ ಕೆಪಾಸಿಟಿ ಮೇಲೆ ನಡಿತಾವ ಆಯ್ತಪ್ಪ ಮೋದಿ ಅಲ್ಲೇ ತಾನೆ ಹ್ಮ್ ನೀವ್ ಹೊಸ್ಕೋಟೆ ಅವ್ರ ತಾನೇ ಹ್ಮ್ ಮುಳ್ಬಾಗ್ಲಲ್ಲಿ ಏನ್ ಯಾರ ಅಂತ ಗೊತ್ತೇ ಇಲ್ವಾ ಶ್ರೀನಿನಾಥ್ ಏನಾಯ್ತೈತೆ ಅಲ್ಲೂ ಇಲ್ಲ ಅಲ್ವಾ ಅಲ್ಲಿ ಹೋಗೋದೇ ಅವ್ರಿಗೆ ಏನ್ ಐತೈತೆ ಹೋಗೋದೇ ಶಿಡ್ಲಗಟ್ಟದಲ್ಲಿ ಏನ್ ಐತೈತೆ ಚಿಂತಾಮಣಿಲಿ ಏನಾಯ್ತೈತೆ ಅಲ್ವಾ ಅಲ್ವಾ ಮೋದಿ ಒಂದು ಹೌದು ಫಾರ್ಮುಲಾ ಈ ಮೊಟ್ಟೆ ಇದ್ದ ತಕ್ಷಣ ನಿಮ್ಗೆ ಅಲ್ಲಿ ರೈಸ್ ಆಗ್ಬಿಡಲ್ಲ ಅಕ್ಕಿ ಬೇಕು ಎಲ್ಲ ಬೇಕು ಮೆಣಸಿನ ಪೌಡರ್ ಬೇಕು ಉಪ್ಪು ಬೇಕು ಬಾಂಡ್ಲಿ ಬೇಕು ಎಣ್ಣೆ ಬೇಕು ಮೋದಿ ಒಂದು ಐದ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಇದ್ ಮಾಡಬಹುದು ಇದೇ ಮೋದಿ ಮ್ಯಾಜಿಕ್ ವರ್ಕ್ಔದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯಾಕೆ ಆಗಲಿಲ್ಲ ಚಿಕ್ಕಮ ಕೋಲಾರ ಲೋಕಸಭೆಗೆಲ್ಲ ಇದೇ ವೀರಾಯ್ ಕ್ಯಾಂಡಕ್ಟ್ ಮಾಡ್ಕೊಂಡು ಅವತ್ ಯಾಕೆ ಮೂರು ಪ್ಲೇಸ್ ಹೋದ್ರು ಪವನ್ ಕಲ್ಯಾಣ್ ಬೇರೆ ಒಂದು ಪ್ರಚಾರ ಮಾಡಿದ್ರು ಹೌದು ಅದೇ ಮ್ಯಾಟ್ರ್ ಮೋದಿದ ಒಂದ್ ಐದ ಭಾಗ ಇಪ್ಪತ್ತು ರ್ಯಾಲಿಗಳನ್ನ ಮಾಡ್ತಾ ಇದ್ರು ಕ್ಯಾಂಡಿಡೇಟ್ ಆಗಿರೋ ಇಲ್ಲಿ ಒಂದು ಟ್ರೆಂಡ್ ಟ್ರೆಂಡ್ ಮಾಡಬಹುದು ಈಗ ಹೆಂಗ್ ನಿಮ್ದ್ ಕೋಲಾರ ಭಾಗದಲ್ಲಿ ಬಿತ್ತಲ್ಲ ಮುಳುಭಾಗ್ಲಲ್ಲಿ ಚಿಂತಾಮಣಿಲಿ ಶಿಡ್ಲಿಘಟ್ಟದಲ್ಲಿ ಶ್ರೀನಾಸಪುರದಲ್ಲಿ ಬಿಜೆಪಿ ಅದೇ ಟೈಪ್ ನಮ್ಮ ಮಂಡ್ಯದಲ್ಲೂ ಇತ್ತು ಈಗ ಮದ್ದೂರಲ್ಲಿ ಸ್ವಾಮಿಗೌಡ ಮಳವಳ್ಳಿ ಮುಂದ್ರಾಜು ಅಶೋ ಅಶೋಕ್ ಜೈರಾಜ್ ಸಚಿದಾನಂದ ನಾರಾಯಣ್ ಗೌಡ ಶಿವರಾಮಗೌಡ ಬರ್ಲಾಗಿ ಆ ವೇಟೇಜ್ ಬಂತು ಹಂಗಿಲ್ಲ ಯಾರು ಸಿಗ್ಲಿಲ್ಲ ಅಷ್ಟೇ ಸಿಗ್ಲಿಲ್ಲ ಅಷ್ಟೇ ಎಲ್ಲ ಬರೀ ಮೋದಿಯಿಂದನೇ ಆಗ್ಬಿಡುತ್ತೆನೋ ಸುಳ್ಳು ಮೋದಿಯೂ ಸೇರಿ ಆಗತ್ತೆ ಅಷ್ಟೇ ಕ್ರಿಯೇಟ್ ಅಂದ್ರೆ ಸಮರ್ ದಿನ ಸಮೇಸ್ ಬ್ಯಾಕ್ ಟು ಬ್ಯಾಕ್ ಮಾಡಬೇಕು ಅಂತ ಪ್ರಧಾನಿ ಕಾರ್ಯಾಲಯ ರಾಜ್ಯದಲ್ಲಿ ಓಪನ್ ಮಾಡ್ತಾರೆ ಮೂರು ದಿನ ಇಲ್ಲೇ ಇರ್ತಾನಂತೆ ಮೇ ಐದು ಆರು ಏಳು ಇಲ್ಲಿರಬಹುದು ಲೆಕ್ಕಾಚಾರ ಬೆಂಗಳೂರು ಮೇ ಐದು ಆರು ಏಳು ಇನ್ನು ಲೆಕ್ಕಾಚಾರ ಅಂದ್ರೆ ಕಡೆ ಎಪ್ಸ್ ಎಪ್ಸ್ಬಿಡೋಣ ಅಂತ ಮೂರ್ ದಿನ ಇಲ್ಲ ಟಿವಿ ಅವರು ಬೆಳಿಗ್ಗೆ ಅವ್ರನ್ನೇ ತೋರ್ಸ್ಕೊಂಡು ನಿಂತಿರ್ತಾರೆ ಮೋದಿ ಮೋದಿ ಹಾಕೊಂಡು ಅಣ್ಣ ಇಲ್ಲಿ ಹೆಲಿಕಾಪ್ಟರ್ ಬಂತು ಲ್ಯಾಂಡ್ ಆಯ್ತು ಅಲ್ಲಿ ರೋಡ್ ಶೋ ಬರ್ತಾವ್ರೆ ಮೋದಿ ಏನೋ ಬರ್ತಾವ್ರೆ ವೇದಿಕೆ ಮೇಲೆ ಬಂದ್ರು ಹನ್ನೊಂದು ಗಂಟೆಗೆ ಯಾರಿಗೋ ಬೆಂತ್ ತಟ್ಟಿದ್ರು ಗಂಟೆಗೆ ಬರ್ತಾರೆ ಅಂದ್ರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಫುಲ್ ಬಂದ್ರು 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 ಕರೆಕ್ಟ್ ನೀವ್ ಹೇಳ್ತಾ ಏನಾರ ಐದು ಆರು ಏಳು ಮೂರ್ ದಿನ ಮೋದಿ ಕುತ್ಕಂಡ್ರೆ ಇಡೀ ಟಿವಿ ಚಾನಲ್ ತುಂಬಾ ಬರೀ ಮೋದಿ ಜನಗಳಿಗೂ ಕೂತ್ವಲ್ಲ ಏನ್ ಬಡ್ಡಿ ಮಗು ಏನಾಯ್ತದೆ ಅಂತ ಅಂದ್ರೆ ಮಾಡಲ್ಲ ಇವೆಲ್ಲ ಆಗಬಹುದು ಈಗ ಒಂದ್ಸರಿ ಅಷ್ಟೇ ನಾನು ಯಾವ್ದೋ ಒಂದ್ ಊರ್ಗ್ ಹೋಗ್ತೀನಿ ನಾನು ಯಾವ್ದೋ ಒಂದ್ ಊರ್ಗ್ ಹೋದಾಗ ಹೋಗೋದು ಒಬ್ಬ ಹೇಳ್ತಾನೆ ಶಿವ ಅಂತಾನೆ ಶಿವ ಅಂತಾನೆ ಶಿವ ಒಂದ್ ಇಪ್ಪತ್ ಜನ ಶಿವನ್ ಬಡ್ಡಿ ಮಗ ಸಿಕ್ ಸಿಕ್ಕೋರ್ಲಾ ಶಿವ ಅಂದ್ರೆ ಜನ ಮೂರ್ನಾಕ್ ದಿನ ಮೋದಿ 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 ಅಂತಾರ ಒಂದ್ ಭ್ರಮೆ ಮೋದಿ ನೋಡಾಕ್ತಿವಿ ನೋಡಾಕ್ತಿವಿ ಇವ್ರದೆಲ್ಲ ತಿಂದು ಉಂಡು ತೇಗೋರ್ಲ ಎಲ್ಲಾ ಮರ್ತ ಮರ್ತೋಗ್ಬಿಡ್ತಾರ ಜನ ಅಂತ ಅನ್ಕೊಂಡವ್ರೆ ಅಪ್ ಅಟ್ ಲೀಸ್ಟ್ ಪೋಲಿಂಗ್ ಬೂತ್ ಹೋದಾಗ ನೆನ್ಕೋಬೇಕು ನಮ್ಮ ಎಮ್ ಎಲ್ ಎ ನಮ್ಮ ರಾಜ್ಯದ ಸಿಎಂ ಯಾರಪ್ಪ ಏನ್ ಮಾಡಿದಾರೆ ನನ್ ಬರ್ಬೇಕು ಎಲ್ಲ ಅಭ್ಯರ್ಥಿ ಯಾರಪ್ಪ ಎಲ್ಲ ಬರಬೇಕು ಈ ಕ್ಯಾಂಡಿಡೇಟ್ ಕಾಂಗ್ರೆಸ್ ಅಲ್ಲಿ ನಿಂತಿರೋ ಯಾರು ಯಾರು ಬಿಜೆಪಿ ಅಲ್ಲಿ ನಿಂತಿರೋ ಯಾರು ಜೆಡಿಎಸ್ ಡಿ ಎಸ್ ಯಾರು ಎಸ್ ಟಿ ಪಿ ಯಾರು ಯಾರು ಇವ್ರು ಯಾರು ಯೋಗ್ಯರ ಗಳು ಇಲ್ಲ ಅನ್ಫಿಟ್ ನನ್ ಮಕ್ಕಳ ಲಾಸ್ಟ್ ಟೈಮ್ಗೆ ದೀಗ್ ಬರೀ ಓಟ್ ಕೇಳಕ್ ಬಂದವರ

ಲಾಭ ಆಗತ್ತೆ ಅದೆಷ್ಟು ನಾನು ಆಗ್ಲೇ ಹೇಳಿದೆ ಫೈವ್ ಪರ್ಸೆಂಟ್ ಡಿಪೆಂಡ್ಸ್ ಆಗುತ್ತೆ ಹೋಗೋಣ ಬರೋದ್ರಿಂದ ಬಿಜೆಪಿಗೆ ಎಷ್ಟು ಲಾಭ ಆಗಬಹುದು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಿಮ್ಮ ಕ್ಷೇತ್ರ ಯಾವ್ದು ನಿಮ್ಮಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಫೈನಲ್ ನಮ್ಮ ಅಪೀಲ್ ಇಷ್ಟೇ ಒಳ್ಳೆ ಅಭ್ಯರ್ಥಿಗೆ ಓಟ್ ಹಾಕಿ ಒಳ್ಳೆ ಒಳ್ಳೆಯವರು ಒಂದು ಪಟೇಲರ್ ಮಗ ಪೋಲಿಗೆ ಹೆಣ್ ಕೊಡಕ್ ಹೆಂಗೆ ಅವ್ನು ಯಾರು ಅಖಾಡದಲ್ಲಿ ಇರ್ತಾನೆ ಅವನ್ ನೋಡಿ ಮಾತ್ರ ನೋಟ ಒಳ್ಳೇದಾಗ್ಲಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ